ಸೊಂಟದ ಮೇಲೆ ಗನ್ ಇಟ್ಟುಕೊಂಡು ಸಿಎಂಗೆ ಹಾರ ಹಾಕಿದ ವಿಚಾರ ಆರ್ವಿ ದೇವರಾಜ್ ಪ್ರತಿಕ್ರಿಯೆ ನೀಡಿದ್ದಾರೆ. ಗನ್ ತಂದಿದ್ದು ತಪ್ಪು, ನಾನು ಒಪ್ಪಿಕೊಳ್ತೇನೆ, ಆದ್ರೆ ಆತನನ್ನು ನಾನೇ ಮೇಲೆ ಕರೆತಿದೆ. ರಿಯಾಜ್ ಅಷ್ಟೇ ಅಲ್ಲ, ಹಾರ ಹಾಕೋದಕ್ಕೆ ಬಂದಿದ್ದವ್ರನ್ನೆಲ್ಲ ಮೇಲೆ ಕರೆದಿದ್ದೆ. ರಿಯಾಜ್ ಸಿದ್ದಾಪುರ ಭಾಗದಲ್ಲಿ ತುಂಬಾ ಪ್ರಸಿದ್ಧ. ಆತ ಸಾಕಷ್ಟು ಕೆಲಸ ಮಾಡಿದ. ಕಾಂಗ್ರೆಸ್ ಪಕ್ಷಕ್ಕಾಗಿ ಆತ ದುಡಿದಿದ್ದಾರೆ. ಹಿಂದೂ ಮುಸ್ಲಿಂ ಎಲ್ಲರನ್ನೂ ಕೂಡ ಆತ ಜೊತೆಗೂಡಿಸಿ ಕೆಲಸ ಮಾಡಿಸಿದ್ದಾರೆ. ಆತ ಒಳ್ಳೆಯ ಕೆಲಸಗಾರ, ಹೀಗಂತ ಆರ್ವಿ ದೇವರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ತಮಗೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಾನು ಸತ್ಯ ಹೇಳ್ಬೇಕಾ ಸುಳ್ಳು ಹೇಳ್ಬೇಕ? ನೀವು ಹೇಳಬೇಕು, ಸತ್ಯ ಹೇಳ್ಬೇಕಾ ಹೇಳ್ತೀನಿ, ಹಂಗೆ ತೋರಿಸ್ಬೇಕು. ನಿನ್ನೆ ರಿಯಾಜ್ ಒಬ್ಬರೇ ಅಲ್ಲ, ಸಿ ಎಂ ಭಾಳ ಜನಪ್ರಿಯತೆ ಇದೆ. ಅವ್ರು ಕೊಟ್ಟಂಥ ಐದು ಕಾರ್ಯಕ್ರಮ ಅವ್ರು ಕೊಟ್ಟಂಥ ಐದು ಕಾರ್ಯಕ್ರಮದ ಬಗ್ಗೆ ಜನರಿಗೆ ಭಾಳ ಪ್ರೀತಿ ವಿಶ್ವಾಸ ಇದೆ. ಅದರಲ್ಲೂ ರಿಯಾಜ್ ಅನ್ನೋನು ಆ ಕಾರ್ಯಕ್ರಮ ಮಾಡೋದು ಸಂಸ್ಕೃತಿ ಸಿದ್ದಾಪುರ ಓಡಾಡಿ ಎಲ್ಲ ಕಾರ್ಯಕ್ರಮದಿಂದ ಇಂಪ್ರೂವ್ ಮಾಡಿದ್ದಾರೆ, ಎಲ್ಲನೂ ನೋಂದಾಣಿಕೆ ಮಾಡಿದ್ದಾರೆ. ಆಮೇಲೆ ನೀವು ರಿಯಾಜ್ ಬಗ್ಗೆ ಕೇಳ್ಬೋದು, ಅವ್ರು ಪ್ರತಿಯೊಂದೂ ಐ ಡಿ ಕಾರ್ಡ್ ಇರಲಿ ಈ ಕಾರ್ಡ್ ಇರಲಿ ಅವನೇ ಒಂದು ಆಫೀಸ್ ಮಾಡ್ಬಿಟ್ಟ, ವಾರಂಟಿ ಫ್ರೀಯಾಗಿ ಮಾಡ್ಕೊಂಡು. ಆದ್ದರಿಂದ ನಿನ್ನೆ ಬಂದಾಗ ನಾನು ಎಲ್ಲ ಬಂದರು, ಎಲ್ಲ ಮೇಲಿದ್ವಿ, ನಾನಿದ್ವಿ, ಸಿ ಎಮ್ ಇದ್ದರು, ಕ್ಯಾಂಡಿಡೇಟ್ ಇದ್ದರು, ರೆಡ್ಡಿಯವರಿದ್ದರು, ಉದಯ್ ಶಂಕರ್ ಇದ್ದರು, ಎಲ್ಲ ಇದ್ದರು, ಯುವರಾಜ್ ಇದ್ದರು, ಎಲ್ಲ ಇದ್ವಿ. ಯಾರು ಊನಾರ ಹಾಕೋಕ್ಕೆ ಬರ್ತಾರೆ, ಕ್ರೋಗ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾವು ಊನಾರ ಇಸ್ಕೊಂಡು ನಾವು ನಮಗೆ ಊನಾರ ಇಸ್ಕೊಂಡು ಪಕ್ಕಕ್ಕೆ ಮೇಲಾಗ್ತಾ ಇದ್ವಿ. ಆಮೇಲೆ ಇದು ಸ್ಪೆಷಲ್ ಪರ್ಮಿಷನ್ ತಗೊಳ್ಳೋದು, ಸ್ಪೆಷಲ್ ಪರ್ಮಿಷನ್ ತಗೊಳ್ಳೋಣ. ಯಾರಾದರೂ ಕೃಷ್ಣ ಮತ್ತೆ ಇನ್ನೊಂದು ಹೆಲ್ಪ್ ಮಾಡೋದಂತವ್ರಿದ್ರೆ ನಾವು ನಮ್ಗೆ ಇದು ಮಾಡಬೇಕು. ಸರ್ಕಾರ ಕಾಂಗ್ರೆಸ್ ಸಂಜಯ್ ಕಾಂಗ್ರೆಸ್ ಕಾಂಗ್ರೆಸ್ ಮೂರೇ ಲಕ್ಷ ಕೆಲಸ ಮಾಡಿದ್ದಾರೆ, ಭಾಳ ಒಳ್ಳೆಯ ಒಳ್ಳೆಯವರು.